ಅಥಣಿಯಲ್ಲಿ ಜಾರಕಿಹೊಳಿ ಆಪ್ತ ಕುಮಟಳ್ಳಿಗೆ ಮಣಿಯನ್ನ ಹಾಕಲಾಗಿದೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಲಕ್ಷ್ಮಣ್ ಸವದಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಥಣಿಯಲ್ಲಿ ಜಾರಕಿಹೊಳಿ ಆಪ್ತ ಕುಮಟಳ್ಳಿಗೆ ಮಣಿ ಹಾಕಲಾಗಿದೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಲಕ್ಷ್ಮಣ್ ಸವದಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಕಣ್ಣೀರನ್ನ ಇಟ್ಟಿದ್ದಾರೆ. 20 ವರ್ಷಗಳಿಂದ ಪಕ್ಷ ಸಂಘಟನೆಯನ್ನ ಮಾಡಿದ್ದೇನೆ. ಪಕ್ಷದ ವರಿಷ್ಠರಿಗೆ ಕೈ ಮುಗಿದು ಮನವಿಯನ್ನ ಮಾಡುತ್ತೇನೆ. ಮನೆಯಿಂದ ನನ್ನನ್ನ ಹೊರಗಡೆ ಹಾಕಬೇಡಿ. ನಾನು ನಿಷ್ಠಾವಂತ ಕಾರ್ಯಕರ್ತ. ಹಾಗೆ ಯಾರಿಗೂ ಕೂಡ ನಾನು ಯಾವುದೇ ರೀತಿಯ ಅನ್ಯಾಯವನ್ನ ಮಾಡಿಲ್ಲ. ನನಗೂ ಕೂಡ ನೀವು ಅನ್ಯಾಯವನ್ನ ಮಾಡಬೇಡಿ. ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಭಾವನಾತ್ಮಕ ಭಾಷಣವನ್ನ ಮಾಡಿದ್ದಾರೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಲಕ್ಷ್ಮಣ್ ಸವದಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಥಣಿಯಲ್ಲಿ ಜಾರಕಿಹೊಳಿ ಆಪ್ತ ಕುಮಟಳ್ಳಿಗೆ ಬಿಜೆಪಿ ಮಣಿಯನ್ನ ಹಾಕಿದೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಲಕ್ಷ್ಮಣ್ ಸವದಿ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದ ಸ್ನೇಹಿತರ ಮುಖಾಂತರ ನನ್ನ ಕ್ಷೇತ್ರದ ಜನತೆಗೆ ನಾನು ವಿನಂತಿ ಮಾಡುತ್ತೇನೆ. ನಿಮ್ಮ ಸ್ಪಷ್ಟವಾಗಿರತಕ್ಕಂಥ ಅಭಿಪ್ರಾಯವನ್ನು ನೀವು ಕೊಡಬೇಕು. ನನ್ನ ರಾಜಕೀಯ ಭವಿಷ್ಯಕ್ಕೆ ದಿಕ್ಕನ್ನು ತೋರಿಸುವಂತಹ ಕೆಲಸ ನೀವು ಮಾಡಬೇಕು. ರಾಜಕೀಯದಲ್ಲಿ ಮುಂದೆ ಒಲಿಬೇಕು ಒಲಿಬಾರದು ಬಂದು ಮುಂದುವರೆಯಲಾರೆ ಯಾವ ದಿಕ್ಕಿಗೆ ಹೋಗಬೇಕು, ಯಾವ ದಿಕ್ಕಿನಿಂದ ನಾನು ವಿಜಯನ ಹೆಜ್ಜೆಯನ್ನ ಇಡಬೇಕು ಅಂತಕ್ಕಂಥ ತೀರ್ಮಾನವನ್ನ ನನ್ನ ಕ್ಷೇತ್ರದ ಜನ ನನಗೆ ಮಾರ್ಗದರ್ಶನವನ್ನು ಮಾಡಬೇಕು ಅಂತ ಹೇಳಿ ಅತ್ಯಂತ ಕೈ ಮುಗಿದು ನಾನು ಕಳಕಳಿಯಿಂದ ನಿಲ್ಲುತ್ತೇನೆ. ನೀವು ಯಾವ ದಿಕ್ಕಿಗೆ ಹೋಗುತ್ತೀರಿ ಆ ದಿಕ್ಕಿಗೆ ಹೋಗ್ತೀನಿ. ನೀವು ಯಾವ ನಿರ್ಧಾರ ಹೋಗಬೇಕು ಅಂತ ಹೇಳಿದ್ರೆ ಆ ನಿರ್ಧಾರವನ್ನು ತಗೋತೀನಿ. 20 ವರ್ಷಗಳ ಕಾಲ ನಾನು ಹೇಳಿದ್ದೇ ಎಂದು ಕೇಳಿದ್ರಿ. ಈ ಸರಿ ನಾನು ನಿರ್ಧಾರ ತಗೊಳ್ಳಲ್ಲ. ನೀವು ಯಾವ ನಿರ್ಧಾರವನ್ನ ಮಾಡಬೇಕು ಅಂತ ಹೇಳಿದ್ರಿ ಆ ನಿರ್ಧಾರವನ್ನು